ವೀಕ್ಷಕರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುವನಾಗಿದ್ದೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬಹಳ ಅದ್ಭುತವಾಗಿ ನಡೆಸುತ್ತಾ ಇದ್ದಾನೆ ಯಾಕೆಂದರೆ ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರಾಗಿ ಜೀವಿಸುವಾಗ ನಾವು ನಿಮಗೋಸ್ಕರವಾಗಿ ಯಾವಾಗಲೂ ಕೂಡ ನಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಿ ಸಭೆಯ ಪ್ರಾರ್ಥನೆಯಲ್ಲಿ ನಾವು ನಮ್ಮ ಎಲ್ಲ ಹೋಪ್ ಟಿ ವಿ ವೀಕ್ಷಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತಲೇ ಬಂದಿದ್ದೇವೆ ದೇವರು ಅಂತ್ಯಕಾಲದಲ್ಲಿ ವಾಕ್ಯದ ಮೂಲಕವಾಗಿ ಮಾತನಾಡುವ ದೇವರಾಗಿದ್ದಾನೆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ ಹಾಗಾದರೆ ಬನ್ನಿ ದೈವವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮ ಕುಟುಂಬವನ್ನು ನಿಮ್ಮ ವ್ಯವಸಾಯವನ್ನು ನಿಮ್ಮ ದಿನನಿತ್ಯದ ಕೆಲಸವನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಸಮಸ್ತಕ್ಕೂ ಮೂಲ ಕಾರಣನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ ಕರ್ತನೆ ಒಂದು ವಿಶೇಷವಾದಂಥ ದಿನದಲ್ಲಿ ನಿನ್ನ ದೈವವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸು ಎಷ್ಟೋ ಕುಟುಂಬಗಳಲ್ಲಿ ಕಣ್ಣೀರಿದೆ ಸ್ವಾಮಿ ಎಷ್ಟೋ ಕುಟುಂಬಗಳಲ್ಲಿ ವೇದನೆ ಅನಾರೋಗ್ಯದ ಸಮಸ್ಯೆ ಮಕ್ಕಳ ಸಮಸ್ಯೆಗಳು ಕುಟುಂಬದಲ್ಲಿ ಅನೇಕ ರೀತಿಯಲ್ಲಿ ಸೈತಾನನ್ನು ಶೋಧನೆಗೆ ಗುರಿಪಡಿಸುವಾಗ ಕರ್ತನೆ ಅನೇಕರು ಪ್ರಾರ್ಥನೆ ಮೂಲಕವಾಗಿ ನಿನ್ನಲ್ಲಿ ವಿಜ್ಞಾಪನೆಯನ್ನು ಮಾಡುವಾಗ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಪ್ರತಿಯೊಬ್ಬರಿಗೆ ಸೈತಾನ್ನಿಂದ ಬಿಡುಗಡೆಯನ್ನು ಕೊಡುವುದರ ಮೂಲಕವಾಗಿ ಅವರ ಜೀವಿತವನ್ನು ಆಶೀರ್ವದಿಸು ಅವರಿಗೆ ಆರೋಗ್ಯವನ್ನು ಕೊಡು ಸ್ವಾಮಿ ಮನಸ್ಸಿನಲ್ಲಿ ಸಮಾಧಾನವನ್ನು ಕೊಡುವುದರ ಮೂಲಕವಾಗಿ ಅವರನ್ನು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಪ್ರಭು ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇನ್ ಪ್ರಿಯ ವೀಕ್ಷಕರೇ ದೇವರ ಆಶೀರ್ವಾದದಿಂದ ಈ ದಿನದ ದೈವವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ ಯೇಸು ಕ್ರಿಸ್ತನಿಗೂ ಮತ್ತು ಸೈತಾನನಿಗೂ ನಡುವೆ ಒಂದು ವಿಶ್ವದ ಒಂದು ಮಹಾ ಹೋರಾಟ ಏಸು ಈ ಲೋಕದಲ್ಲಿರುವಾಗ ಒಂದು ಮಹಾ ಹೋರಾಟ ಏಸು ಕ್ರಿಸ್ತನಿಗೆ ಇತ್ತು ಆತನು ಜಗದ್ರಕ್ಷಕನಾಗಿ ಜನಿಸಿ ಬಂದಾಗಲೂ ಕೂಡ ಅನೇಕ ಕಷ್ಟಗಳನ್ನು ಎದುರಿಸುವ ಪರಿಸ್ಥಿತಿ ಕ್ರಿಸ್ತನಿಗೆ ಬಂತು ಯಾಕೆಂದರೆ ಸೈತಾನನಿಗೆ ಏಸು ಕ್ರಿಸ್ತನಿ ಲೋಕಕ್ಕೆ ಬರುವಂಥದ್ದು ಇಷ್ಟ ಇರಲಿಲ್ಲ ಇಡೀ ಏಸು ಕ್ರಿಸ್ತನ ಇಡೀ ದೇವರ ಮಕ್ಕಳು ನನ್ನ ಹತೋಟಿಯಲ್ಲಿದ್ದಾರೆ ಇವರನ್ನು ಬಿಡಿಸುವುದಕ್ಕೆ ಯಾರು ಬರುವುದಿಲ್ಲ ಅನ್ನುವಂಥ ಒಂದು ಕೆಟ್ಟ ಆಲೋಚನೆಯ ಮೂಲಕವಾಗಿ ಸೈತಾನನು ಎಲ್ಲ ಒಂದು ಜನರನ್ನು ಕೂಡ ತನ್ನ ಒಂದು ಹಥೋಟಿಯಲ್ಲಿ ಇಟ್ಟುಕೊಂಡಿರುತ್ತಾನೆ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಮುಖ್ಯ ಉದ್ದೇಶ ಏಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವುದಕ್ಕೆ ಎಂಬುದಾಗಿ ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನವನ್ನು ಓದುವಾಗ ಏಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಒಂದು ಶುದ್ಧತೆ ಪಾಪದಿಂದ ಬಿಡುಗಡೆ ಬಹಳ ಪ್ರಾಮುಖ್ಯವಾಗಿತ್ತು ಆದುದರಿಂದ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದ ಮೂಲಕವಾಗಿ ಈ ದಿನದ ಮುಖ್ಯ ಸಂದೇಶದ ಒಂದು ಮುಖ್ಯ ಭಾಗವನ್ನು ನೋಡುವಾಗ ಈ ಒಂದು ಮಹಾ ಹೋರಾಟ ಅಥವಾ ಯುದ್ಧ ಭೂಮಿಗೆ ಹೇಗೆ ಬಂತು ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಹದಿನೈದನೇ ವಚನವನ್ನು ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ವಾಕ್ಯವನ್ನು ನಾವು ಓದಿ ಅದರಲ್ಲಿರುವಂಥ ಪ್ರಾಮುಖ್ಯವಾದಂಥ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ ಅದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುತ್ತೇವೆ ಹದಿನೈದನೇ ವಚನವನ್ನು ಓದುವುದಾದರೆ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಇಮ್ಮಡಿಯನ್ನು ಕಚ್ಚಿವಿ ಎಂದು ಹೇಳಿದನು ಈ ಒಂದು ಭೂಮಿಗೆ ಮಹಾ ಹೋರಾಟ ಅಥವಾ ಯುದ್ಧ ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ ನೋಡುವಾಗ ಆದಾಮ ಮತ್ತು ಅವಳು ಏನೇನು ತೋಟದಲ್ಲಿ ಪಾಪವನ್ನು ಮಾಡಿದ ಸಮಯದಲ್ಲಿ ಈ ಒಂದು ಪಾಪವನ್ನು ಮಾಡಿದಕ್ಕೆ ಮೂಲ ಕಾರಣನು ಸೈತಾನನು ಎಂಬುದಾಗಿ ನಾವು ನೋಡುತ್ತೇವೆ ಸೈತಾನನು ಅವನು ಯಾವತ್ತೂ ಕೂಡ ಸುಮ್ಮನೆ ಕೈಯನ್ನು ಕಟ್ಟಿಕೊಂಡು ಕುಳಿತು ಕುಳಿತುಕೊಳ್ಳುವವನಲ್ಲ ಒಂದಲ್ಲ ಒಂದು ಬೇಡದ ಕಾರ್ಯವನ್ನು ಮಾಡಿಸುವುದಕ್ಕೆ ಪ್ರಚೋದನೆಯನ್ನು ನೀಡುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಇವತ್ತು ನಾವು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ಪ್ರಿಯ ವೀಕ್ಷಕರೇ ಅನೇಕ ಕಷ್ಟಗಳು ನಮಗೆ ಬರುವಾಗ ನಾವೇನು ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ದೇವರ ವಾಕ್ಯವನ್ನು ಓದುತ್ತೇವೆ ದೇವರಿಗೆ ನಾವು ನಮ್ಮ ಹೃದಯಗಳನ್ನು ಅರ್ಪಿಸುವುದಕ್ಕೆ ಸದಾಕಾಲ ಸಿದ್ಧರಿರ್ತೇವೆ ಆದರೆ ಕೆಲವು ಸಾರಿ ಸೈತಾನನು ಅನೇಕ ಶೋಧನೆಗಳನ್ನು ಬರಗೊಡಿಸುವುದರ ಮೂಲಕವಾಗಿ ನಮ್ಮನ್ನು ಒಂದು ಕಷ್ಟದ ಒಂದು ಪರಿಸ್ಥಿತಿಗೆ ಆತನು ಇಕ್ಕಟ್ಟಾದಂಥ ಪರಿಸ್ಥಿತಿಗೆ ನಮ್ಮನ್ನು ಆತನು ಬೀಳಿಸುವಂಥದ್ದನ್ನು ನಾವು ನೋಡುತ್ತೇವೆ ಇಲ್ಲಿ ಆದಮ್ಮ ಮತ್ತು ಅವಳು ಪಾಪದಲ್ಲಿ ಬೀಳಬೇಕಾದ್ರೂ ಕೂಡ ಸೈತಾನನೇ ಮೂಲ ಕಾರಣನೆಂಬುದಾಗಿ ನೋಡುತ್ತೇವೆ ನೋಡಿ ಈ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದಿದೆಯಲ್ಲ ಅದು ಬಹಳ ಪ್ರಾಮುಖ್ಯ ಎಂಬುದಾಗಿ ನೋಡುತ್ತೇವೆ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು ಇಲ್ಲಿ ಸ್ತ್ರೀ ಎಂಬುದಾಗಿ ನೋಡುವಾಗ ಸಭೆ ಇಲ್ಲಿ ಕ್ರಿಸ್ತನಿಗೂ ಮತ್ತು ಸೈತಾನನಿಗೂ ವಿಶ್ವದಲ್ಲಿ ಮಹಾ ಹೋರಾಟ ಇವತ್ತು ಕ್ರಿಸ್ತನ ಮಕ್ಕಳಾಗಿರುವಂಥ ನಮಗೆ ಒಂದು ಮಹಾ ಹೋರಾಟ ಇಲ್ಲಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಕ್ರಿಸ್ತನು ಸಭೆಗೆ ಆತನು ಶಿರಸ್ಸಾಗಿದ್ದಾನೆ ಆತನು ಕ್ರಿಸ್ತನು ಸಭೆಗೆ ಶಿರಸ್ಸಾಗಿರುವಾಗ ಕ್ರಿಸ್ತನ ಸುವಾರ್ತೆಯನ್ನು ನಂಬಿರುವಂಥ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುತ್ತಾ ಇರುವಂಥ ಸಭೆಗಳಿಗೆ ಒಂದು ಹಿಂಸೆಯ ಕಾಲ ಎಂಬುದಾಗಿ ನಾವು ನೋಡುತ್ತೇವೆ ಇವತ್ತಿನ ಒಂದು ದಿನಗಳಲ್ಲಿ ಎಲ್ಲ ಸಭೆಗಳಲ್ಲಿ ಕೂಡ ಅನೇಕ ಹಿಂಸೆಗಳನ್ನು ಅನುಭವಿಸುತ್ತಾ ಇರುವಂಥದ್ದನ್ನು ನೋಡುತ್ತೇವೆ ಇವತ್ತು ಕ್ರಿಸ್ತನ ಹೆಸರನ್ನು ಕ್ರಿಸ್ತನಿಗೆ ಕ್ರಿಸ್ತನ ಒಂದಿಗೆ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುತ್ತಾ ಇರುವಂಥ ಅನೇಕ ಸಭೆ ದೇವರ ಆಜ್ಞೆಗಳನ್ನು ಕೈಕೊಂಡು ದೇವರ ಒಂದು ಸಾಕ್ಷಿಯಲ್ಲಿ ಕ್ರಿಸ್ತನ ಸಾಕ್ಷಿಯಲ್ಲಿ ಜೀವಿಸುವಂಥ ಸಭೆಗೆ ಇದು ಒಂದು ಹಿಂಸೆ ಕಾಲ ಆದ್ದರಿಂದ ದೇವರ ವಾಕ್ಯ ಹೇಳುವಂಥದ್ದು ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು ಇವತ್ತು ಸೈತಾನನ ಒಂದು ಮುಖ್ಯ ಉದ್ದೇಶ ಸಭೆಗಳನ್ನು ನಾನು ಹೇಗಾದರೂ ಮಾಡಿ ಹೊಡೆದು ಹಾಕಬೇಕು ಸಭೆಯಲ್ಲಿರುವಂಥ ಒಂದು ಪ್ರೀತಿಯನ್ನು ನಾನು ಒಡೆದು ಹಾಕಿ ಸಭೆಗಳಲ್ಲಿ ಅಗೆತನವಿರುವ ಹಾಗೆ ಮಾಡಬೇಕು ಅನ್ನುವಂಥ ಮುಖ್ಯ ಉದ್ದೇಶ ಸೈತಾನನಿಗೆ ಇದೆ ಎಂಬುದಾಗಿ ನಾವು ನೋಡುತ್ತೇವೆ ಇವತ್ತು ನೋಡಿ ಎಲ್ಲ ಸಭೆಗಳಲ್ಲೂ ಕೂಡ ಗಲಿಬಿಲಿ ಗಲಾಟೆಗಳು ಪ್ರೀತಿ ಇರುವಂಥ ಸಮಯದಲ್ಲಿ ಗಲಿಬಿಲಿ ಉಂಟಾಗಿದೆ ಆ ಒಂದು ಪ್ರೀತಿ ಇರುವಂಥ ಆ ಕುಟುಂಬ ಇರುವುದು ಸಭೆ ಇರುವುದು ಹಗೆತನಗಳು ಪ್ರಾರಂಭವಾಗಿದೆ ಸಭೆಗಳು ಒಡೆದು ಹೋಗಿ ಎರಡು ಭಾಗವಾಗಿ ಅವರು ಒಬ್ಬೊಬ್ಬರು ಒಂದು ಸಭೆಗಳನ್ನು ಕಟ್ಟಿಕೊಂಡು ಇವತ್ತು ಕ್ರಿಸ್ತನನ್ನು ಆರಾಧನೆ ಮಾಡುತ್ತಿರುವಂತ ನೋಡುತ್ತೇವೆ ಈ ಒಂದು ಲೋಕದಲ್ಲಿ ಆಗಿನ ಕಾಲದಲ್ಲಿ ಸೈತಾನನಿಗೂ ಕ್ರಿಸ್ತನಿಗೂ ಒಂದು ಮಹಾ ಹೋರಾಟದಲ್ಲಿ ದೇವರಿಗೆ ಅಂದರೆ ಏಸು ಕ್ರಿಸ್ತನಿಗೆ ಜಯ ಸಿಕ್ಕಿತು ಎಂಬುದಾಗಿ ನಾವು ನೋಡುತ್ತೇವೆ ಆತನು ಕಲ್ವಾರಿಯ ಶಿಲುಬೆ ಮೇಲೆ ಇದ್ದಂಥ ಸಮಯದಲ್ಲಿ ಆತನು ಸೈತಾನನು ನೀನು ದೇವರ ಮಗನಾಗಿದ್ದರೆ ನೀನು ಕೆಳಗೆ ಇಳಿದು ಬಾ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಈ ಎಲ್ಲ ಒಂದು ಹೋರಾಟದಲ್ಲಿಯೂ ಕೂಡ ಕ್ರಿಸ್ತನಲ್ಲಿದ್ದಂಥ ಒಂದು ಒಳ್ಳೆಯ ಮಾತು ತಂದೆಯೇ ಅವರನ್ನು ಕ್ಷಮಿಸು ಅವರು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅವರು ಹರಿಯರು ಒಂದು ವೇಳೆ ಅಂಥ ಸ್ಥಳದಲ್ಲಿ ಇವತ್ತು ನಾವು ನೀವು ಇರುವುದಾದರೆ ಒಂದು ವೇಳೆ ನಾವು ಒಂದು ವೇಳೆ ಆ ಒಂದು ದ್ವೇಷದಿಂದ ಒಂದು ವೇಳೆ ಅನೇಕ ಕೋಪದಿಂದ ಒಂದು ವೇಳೆ ನಾವು ಹೋರಾಟಕ್ಕೆ ಹಿಡಿಯುತ್ತಾ ಇದ್ದು ಆದರೆ ಇಂಥ ಒಂದು ಹೋರಾಟದ ಸಮಯದಲ್ಲಿ ಕ್ರಿಸ್ತನಲ್ಲಿದ್ದಂಥ ಒಂದು ತಾಳ್ಮೆ ಕ್ರಿಸ್ತನಲ್ಲಿದ್ದಂಥ ಒಂದು ಪ್ರೀತಿ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಅಂಥ ಸಮಸ್ಯೆಗಳು ಕಷ್ಟಗಳು ಬರುವಾಗ ನಾವು ಅದನ್ನು ತಾಳ್ಮೆಯಿಂದ ತಾಳಿಕೊಂಡು ಜೀವಿಸುವುದಾದರೆ ನಮಗೆ ಕೊನೆಯ ಕಾಲದಲ್ಲಿ ಸಿಗುವಂಥ ಜಯಮಾಲೆ ಇದೆಯಲ್ಲ ಅದು ಕ್ರಿಸ್ತನಿಂದಲೇ ಮಾತ್ರ ಎಂಬುದಾಗಿ ನಾವು ನೋಡುತ್ತೇವೆ ಆದುದರಿಂದ ಅಗೆತನ ಅನ್ನುವಂಥದ್ದು ಯುದ್ಧ ಅನ್ನುವಂಥದ್ದು ಭೂಮಿಯಗೆ ಭೂಮಿಗೆ ಆದಿಯಲ್ಲೇ ಬಂತು ಎಂಬುದಾಗಿ ನಾವು ನೋಡುತ್ತೇವೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಎಂಬುದಾಗಿ ನೋಡುತ್ತೇವೆ ಅಂದರೆ ಈಕೆ ಸಂತಾನಿನ ತಲೆಯನ್ನು ಜಜ್ಜುವುದು ಎಂಬುದಾಗಿ ನೋಡುವಾಗ ಇಲ್ಲಿ ಸೈತಾನನ ಒಂದು ಪ್ರತಿಯೊಂದು ಕಾರ್ಯಗಳಿಗೆ ಕ್ರಿಸ್ತನ ಮೂಲಕವಾಗಿಯೇ ಎಲ್ಲ ಒಂದು ಉತ್ತರವು ಕೊಡಲ್ಪಡುವಂಥದ್ದನ್ನು ನೋಡುತ್ತೇವೆ ಇವತ್ತು ಕ್ರಿಸ್ತನು ಶಿಲ್ಬೆ ಮೇಲೆ ಆ ಒಂದು ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಮನುಷ್ಯನ ಪಾಪಗಳಿಗೋಸ್ಕರವಾಗಿ ಆ ಒಂದು ಪ್ರಾಣಿ ಕುಯ್ಯಲ್ಪಟ್ಟು ರಕ್ತದ ಮೂಲಕವಾಗಿ ಶುದ್ಧೀಕರಣ ಇತ್ತು ಇಂದಿನ ಕಾಲದಲ್ಲಿ ಆದರೆ ಕ್ರಿಸ್ತನು ಆತನು ಯಜ್ಞದ ಕುರಿಯಾಗಿ ಲೋಕಕ್ಕೆ ಬಂದು ಆತನು ನಿಷ್ಕಳಂಕವಾದಂಥ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ನಮಗೆ ಯಾವಾಗ ಒಂದು ಹೊಸ ಜೀವಿತವನ್ನು ಕೊಟ್ಟ ಪ್ರಿಯರೇ ಆಗ ನಮಗೆ ಜಯ ಸಿಕ್ತು ಎಂಬುದಾಗಿ ನೋಡುತ್ತೇವೆ ಅಂದು ಯೇಸು ಸ್ವಾಮಿಗೆ ಆ ಕಲುವಾರಿಯ ಶಿಖರ ಮೇಲೆ ಸಿಕ್ಕಂಥ ಒಂದು ಜಯ ಇದೆಯಲ್ಲ ಇವತ್ತು ನಮಗೆ ಕ್ರಿಸ್ತನು ಎರಡನೇ ಸಾರಿ ಲೋಕಕ್ಕೆ ಬರುವಾಗ ನಾವು ಎಲ್ಲ ವಿಷಯದಲ್ಲಿ ತಾಳ್ಮೆ ಉಳ್ಳವರಾಗಿ ಜೀವಿಸುವುದಾದರೆ ಕರ್ತನು ನಮಗೆ ಬೇಕಾದಂಥ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಆದುದರಿಂದ ಪ್ರಿಯ ವೀಕ್ಷಕರೇ ಮತ್ತು ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವೆ ಎಂಬುದಾಗಿ ನೋಡುವಾಗ ಇವಾಗ ಒಂದು ಸೈತಾನನು ಹಿಂಸೆಯ ಒಂದು ಕಾಲ ಈಗ ನಾವು ಹಿಂಸೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಎಲ್ಲಿ ಹಿಂಸೆ ಇಲ್ಲ ಅಂತೀರಾ ನಾವು ನೋಡ್ತೇವೆ ದೇಶಕ್ಕೆ ದೇಶ ಅನೇಕ ಶೋಧನೆಗಳಿಗೆ ಒಳಗಾಗಿದೆ ಯುದ್ಧದಲ್ಲಿ ತೊಡಗಿಕೊಂಡಿದೆ ಸಭೆಗಳಲ್ಲಿ ಹಿಂಸೆ ಮತ್ತು ಇವತ್ತು ಕ್ರಿಸ್ತನನ ನಂಬಿದಂಥ ಮಕ್ಕಳಿಗೆ ಹಿಂಸೆ ಮತ್ತು ಕುಟುಂಬಗಳಲ್ಲಿ ಅನೇಕವಾದಂಥ ಹಿಂಸೆ ಈ ಹಿಂಸೆಗೆ ಮೂಲ ಕಾರಣನು ಸೈತಾನನು ಎಂಬುದಾಗಿ ನೋಡುತ್ತೇವೆ ಆದುದರಿಂದ ಇಂಥ ಒಂದು ವಿಷಯದಲ್ಲಿ ಆ ಮಹಾ ಹೋರಾಟ ಅಥವಾ ಯುದ್ಧ ಭೂಮಿಗೆ ಹೇಗೆ ಬಂತು ಆ ಯುದ್ಧದಲ್ಲಿ ಯಾವ್ಯಾವ ಕುಟುಂಬಗಳಲ್ಲಿ ಯಾವ್ಯಾವ ಒಂದು ಜೀವಿತದಲ್ಲಿ ಬದಲಾವಣೆಗಳಾಯಿತು ಎಷ್ಟು ಕುಟುಂಬಗಳು ಬಿದ್ದೋಯಿತು ಎಂಬುದಾಗಿ ನೋಡುವಾಗ ಒಂದೊಂದನ್ನು ನಾವು ಉದಾಹರಣೆಯಾಗಿ ಸಂದೇಶದ ಮೂಲಕವಾಗಿ ನಾವು ಕಲಿಯುವಂಥ ಸಮಯದಲ್ಲಿ ನಾವು ಮೊದಲನೇದಾಗಿ ನೋಡುತ್ತೇವೆ ಆದಾಮ ಹವ್ವಳ ಒಂದು ಬೀಳುವಿಕೆ ಅಥವಾ ಪಾಪ ಎಂಬುದಾಗಿ ನೋಡುವಾಗ ಯಾವ ರೀತಿಯಲ್ಲಿ ಸೈತಾನನ ಕಾರ್ಯವು ಏದೇನು ತೋಟದಲ್ಲಿ ನಡೆಯುತ್ತೆ ಎಂಬುದಾಗಿ ನೋಡುತ್ತೇವೆ ಎರಡನೆಯ ಭಾಗಕ್ಕೆ ನಾವು ಬರುವುದಾದರೆ ಕಾಯಿನ ತನ್ನ ತಮ್ಮನಾದಂಥ ಬೇಲನನ್ನು ಕೊಂದು ಹಾಕುವುದರ ಮೂಲಕವಾಗಿ ಭೂಮಿಯಲ್ಲಿ ಆ ಒಂದು ಹಗೆತನ ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ ಕೂಡ ನಾವು ನೋಡಬಹುದು ಮೂರನೇದಾಗಿ ಜಲಪ್ರಳಯದ ಮೂಲಕವಾಗಿ ನೋಹನು ನೂರ ಇಪ್ಪತ್ತು ವರ್ಷಗಳ ಕಾಲ ಆತನು ಸುವಾರ್ತೆಯನ್ನು ಸಾರಿದರೂ ಕೂಡ ದೇವರ ಬಗ್ಗೆ ತಿಳಿಸಿದರೂ ಕೂಡ ಈ ಭೂಮಿಗೆ ಮಳೆ ಬರುತ್ತೆ ಮಳೆ ಬರುತ್ತೆ ಎಂಬುವಂಥ ಸುವಾರ್ತೆಯನ್ನು ದೇವರ ಒಂದು ವಿಶೇಷವಾದಂಥ ಜೀವಿತವನ್ನು ಆತನು ತಿಳಿಸಿದಾಗಲೂ ಕೂಡ ಜನರು ನಂಬದೇ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ನಾಲ್ಕನೇದಾಗಿ ಬಾಬೆಲ್ ಗೋಪುರವನ್ನು ಕಟ್ಟುವುದಕ್ಕೆ ಜನರಲ್ಲಿದ್ದಂಥ ಆ ಒಂದು ಜ್ಞಾನ ಜನರು ದೇವರ ಒಂದು ಸರಿ ಸಮಾನತೆಯಲ್ಲಿ ನಾವು ಜೀವಿಸಬೇಕು ಅನ್ನುವಂಥ ಕೆಟ್ಟ ಆಲೋಚನೆಗಳ ಮೂಲಕವಾಗಿ ಆ ಎಲ್ಲರೂ ಕೂಡ ಒಂದು ಸ್ವ ತಮ್ಮ ಸ್ವಂತ ಪ್ರಯತ್ನದ ಮೂಲಕವಾಗಿ ಎಲ್ಲ ಕಾರ್ಯವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಇದಕ್ಕೆಲ್ಲ ಮೂಲ ಕಾರಣನು ಯಾರೆಂಬುದಾಗಿ ನೋಡುವಾಗ ಮನುಷ್ಯನಲ್ಲ ಪ್ರಿಯರೇ ಸೈತಾನನ ಕುತಂತ್ರ ಯಾಕೆಂದರೆ ಸೈತಾನನು ಕೂಡ ನಾನು ದೇವರಿಗೆ ಸರಿಸಮಾನನಾಗಿ ನಾನು ಜೀವಿಸಬೇಕು ನಾನು ಕ್ರಿಸ್ತನ ಹೆಸರನ್ನು ಗಳಿಸಿಕೊಳ್ಳಬೇಕು ಕ್ರಿಸ್ತನ ಒಂದು ಹೆಸರನ್ನು ನಾನು ಬೇಡದ ಒಂದು ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಬೇಕು ಅನ್ನುವಂಥ ಕೆಟ್ಟ ಆಲೋಚನೆ ಇವತ್ತು ಕೂಡ ನಮ್ಮ ಜಗತ್ತಿನಲ್ಲಿ ನಡೆಯುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಅಂದರೆ ಕ್ರಿಸ್ತನ ಹೆಸರನ್ನು ಸೈತಾನನ್ನು ದುರುಪಯೋಗಪಡಿಸಿಕೊಂಡು ಒಂದು ಕಡೆ ಸಭೆಗಳನ್ನು ಹೊಡೆಯುವಂಥದ್ದು ಕುಟುಂಬಗಳನ್ನು ಹೊಡೆಯುವಂಥದ್ದು ಏಸು ಕ್ರಿಸ್ತನ ಹೆಸರನ್ನು ಹೇಳಿ ಆರಾಧನೆಯನ್ನು ಮಾಡುವಂಥ ಅನೇಕ ವಿಶ್ವಾಸಿಗಳ ಮೇಲೆ ಬೇಡದ ಒಂದು ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಅವರನ್ನು ಒಡೆದು ಹಾಕುವುದಕ್ಕೆ ಅಂದರೆ ಅವರ ಮನಸ್ಸುಗಳನ್ನು ತಿರುಚಿ ಹಾಕುವುದಕ್ಕೆ ಒಡೆದು ಹಾಕುವುದಕ್ಕೆ ಪ್ರಯತ್ನಿಸ್ತಿರುವಂಥದ್ದನ್ನು ನಾವು ನೋಡುತ್ತೇವೆ ಯಾಕೆಂದರೆ ಅವರು ಕ್ರಿಸ್ತನ ನಂಬದೆ ಕಷ್ಟದ ಸಮಯ ಬಂದಾಗ ಅವರು ದೇವರನ್ನು ಬಿಟ್ಟು ಬೇ ಬೇರೆ ಹೋಗಬೇಕು ಅನ್ನುವಂಥ ಕೆಟ್ಟ ಭಾವನೆಯಿಂದ ಸೈತಾನನು ಎಲ್ಲ ಕುತಂತ್ರಗಳನ್ನು ಮಾಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಆದುದರಿಂದ ಮೊದಲನೇದಾಗಿ ಆದಾಮ ಮತ್ತು ಅವ್ವಳ ಒಂದು ಪಾಪದ ಜೀವಿತಕ್ಕೆ ಮೂಲ ಕಾರಣನು ಸೈತಾನನು ಎಂಬುದಾಗಿ ನೋಡುತ್ತೇವೆ ಅದನ್ನು ಆದಿಕಾಂಡ ಮೂರನೇ ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನ ತನಕ ಓದುವಾಗ ಆ ಲೂಸಿಫರ್ನ ಅಂದರೆ ಸೈತಾನನ ಪ್ರವೇಶ ಏದೇನ್ ತೋಟಕ್ಕೆ ಯಾವ ರೀತಿಯಲ್ಲಿ ಬಂತು ಎಂಬುದಾಗಿ ನೋಡುವಾಗ ತಿನ್ನಬಾರದ ಅಣ್ಣನ ತಿಂದ ಪ್ರಯುಕ್ತವಾಗಿ ಅವರು ಶಾಪಕ್ಕೆ ಗುರಿಯಾದರು ಎಂಬುದನ್ನು ನೋಡುತ್ತೇವೆ ಆತನು ಕೇಳಿದಂಥ ಪ್ರಶ್ನೆ ಅವಳಿಗೆ ಯಹೋವ ದೇವರು ಈ ಅಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿ ಕೇಳುವಂಥದ್ದನ್ನು ನಾವು ನೋಡುತ್ತೇವೆ ಅದನ್ನು ನಾವು ಮೂರನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ಓದುವಾಗ ಏನವ್ವಾ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಆತನು ಸತ್ಯ ಸಂಗತಿಯನ್ನು ಅಲ್ಲಿ ಕೇಳುವಂಥದ್ದನ್ನು ನಾವು ನೋಡುತ್ತೇವೆ ಆದರೆ ಆ ಸ್ತ್ರೀ ಹೇಳುವಂಥದ್ದು ತೋಟದಲ್ಲಿರುವಂಥ ಎಲ್ಲ ಹಣ್ಣನ್ನು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವಂಥ ಆ ಮರದ ಫಲವನ್ನು ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು ಆಗ ಸರ್ಪವು ಸ್ತ್ರೀಗೆ ನೀನು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ಎಂಬುವಂಥ ಆ ಒಂದು ಸುಳ್ಳಾದಂಥ ಸಂದೇಶದ ಮೂಲಕವಾಗಿ ಅವರನ್ನು ವಶಪಡಿಸಿಕೊಂಡು ಪಾಪದ ದಾಸತ್ವಕ್ಕೆ ಬೀಳಿಸುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯ ವೀಕ್ಷಕರೇ ಈ ಒಂದು ದೃಷ್ಟಾಂತ ನಮ್ಮೆಲ್ಲರಿಗೆ ತಿಳಿದಿದೆ ಇದರಲ್ಲಿ ಪ್ರಾಮುಖ್ಯವಾದಂಥ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ ಯಾವ ರೀತಿಯಲ್ಲಿ ಆದಾಮ ಮತ್ತು ಅವಳ ಜೀವಿತದಲ್ಲಿ ಆ ಸುಳ್ಳಿನ ಮೂಲಕವಾಗಿ ಆತನು ಪ್ರವೇಶ ಮಾಡ್ದ ಅದೇ ರೀತಿಯಲ್ಲಿ ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಪ್ರವೇಶ ಮಾಡಬಹುದು ಅಥವಾ ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಬಹುದು ಆದರೆ ನಾವು ದೇವರ ಮಕ್ಕಳಾಗಿರುವಾಗಿಲ್ಲ ನೀನು ದೇವರ ಮಕ್ಕಳಾಗಬೇಡ ನೀನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಡ ನೀನು ದೇವರ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಡ ನೀನು ನನ್ನನ್ನು ನಂಬು ನಾನು ನಿನಗೆ ಸರ್ವ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳುವಾಗ ಎಷ್ಟೋ ಜನ ಸಭೆಗಳನ್ನು ಬಿಟ್ಟು ಹೋಗುವಂಥದ್ದನ್ನು ನೋಡುತ್ತೇವೆ ಎಷ್ಟೋ ಜನ ಹೊಸದಾಗಿ ಮದುವೆ ಆಗ್ತಾರೆ ಸಣ್ಣ ಪುಟ್ಟ ಕಲಹಗಳು ಭಿನ್ನಾಭಿಪ್ರಾಯಗಳು ಬಂದಾಗ ಅನೇಕರು ವಿವಾಹ ವಿಚ್ಛೇದನೆಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ಇದಕ್ಕೆಲ್ಲ ಮೂಲ ಕಾರಣ ನೋಡುವಾಗ ಸೈತಾನನು ಇಂಥ ವಿಚಾರಗಳು ಬಂದಾಗ ಪ್ರಿಯ ವೀಕ್ಷಕರೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಯೋಚನೆ ಮಾಡಿ ನಾನು ನಾವು ಯಾರ ಮಕ್ಕಳಾಗಿದ್ದೇವೆ ಒಂದು ವೇಳೆ ಸೈತಾನನ ಮಕ್ಕಳಾಗಿದ್ದೇವ ಒಂದು ವೇಳೆ ದೇವರ ಮಕ್ಕಳಾಗಿದ್ದೇವ ಒಂದು ವೇಳೆ ನಾವು ದೇವರ ಮಕ್ಕಳಾಗಿ ದೇವರ ಆತ್ಮನು ನಮ್ಮ ಹೃದಯಗಳಲ್ಲಿ ವಾಸ ಮಾಡುವಾಗ ನಾವು ಯಾರು ಇಂಥ ಪಾಪದ ಕಾರ್ಯವನ್ನು ಮಾಡುವುದಕ್ಕೆ ಹೋಗುವುದಿಲ್ಲ ಯಾವಾಗ ನಾವು ಸೈತಾನನಿಗೆ ಹುಟ್ಟಿದವರಾಗಿ ಸೈತಾನನ ಥರ ನಟನೆಗಳನ್ನು ನಾವು ಮಾಡ್ತೇವೆ ಆಗ ನಾವೇನು ಮಾಡ್ತೇವೆ ಸೈತಾನನ ಕಾರ್ಯಗಳಲ್ಲೇ ನಾವು ತೊಡಗುತ್ತೇವೆ ಯಾಕೆಂದರೆ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ ಎಂಬುದಾಗಿ ಯೋಹಾನನು ಬರೆದಂಥ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಪ್ರಿಯ ವೀಕ್ಷಕರೇ ನಾನು ಎರಡನೇ ಭಾಗಕ್ಕೆ ಹೋಗುತ್ತೇನೆ ಆದುದರಿಂದ ಮೊದಲನೆಯ ಒಂದು ಸುಳ್ಳು ಏದೇನು ತೋಟದಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಯೋಹಾನನು ಬರೆದಂಥ ಸುವಾರ್ತೆ ಮೂರನೇ ಅಧ್ಯಾಯ ಐದು ಎಂಟರಲ್ಲಿ ಏಸು ನಿಕೋದೇಮನಿಗೆ ನಿಕೋದೇಮನು ಏಸುವಿನ ಬಳಿಗೆ ಬಂದು ಸುಮಾರು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಸ್ವಾಮಿ ನಾನು ಹೊಸದಾಗಿ ಹುಟ್ಟಬೇಕಾಗಿದೆ ಏಸು ಕ್ರಿಸ್ತನು ಹೇಳುವಂಥದ್ದು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಆದರೆ ನಿಕೋದೇಮನು ಆ ಸಮಯದಲ್ಲಿ ದೇವರನ್ನು ಅಂಗೀಕರಿಸಿಕೊಂಡ ಎಂಬುದಾಗಿ ನೋಡ್ತೀರಾ ಇಲ್ಲ ಪ್ರಿಯರೇ ಯಾಕೆಂದರೆ ನಿಕೋದೇಮನಿಗೆ ತನ್ನ ಒಂದು ಅಧಿಕಾರ ತನ್ನಲ್ಲಿದ್ದಂಥ ಒಂದು ಅಧಿಕಾರದ ದಾಹದ ಮೂಲಕವಾಗಿ ಅವನು ಆ ಕ್ಷಣದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ ಯಾಕೆಂದರೆ ಸೈತಾನನು ಆತನ ಮನಸ್ಸನ್ನು ಬಿಡುವುದಿಲ್ಲ ಪ್ರಿಯರೇ ಎಷ್ಟೋ ಸಮಯದಲ್ಲಿ ನಾವು ಕ್ರಿಸ್ತನನ್ನು ಅಂಗೀ ಸ್ವೀಕರಿಸಿಕೊಳ್ಬೇಕೆಂಬುದಾಗಿ ಎಷ್ಟೋ ಜನ ಸಭೆಗೆ ಬರ್ತಾರೆ ವಾಕ್ಯವನ್ನು ಕೇಳ್ತಾರೆ ಆದರೆ ದೀಕ್ಷಾ ಸ್ಥಾನ ತೆಗೆದುಕೊಳ್ಳಿ ಎಂಬುದಾಗಿ ಹೇಳುವಾಗ ಅವರು ಹೇಳುವಂಥದ್ದು ಸ್ವಲ್ಪ ದಿವಸ ನೋಡೋಣ ಯಾಕೆಂದರೆ ನಾನು ಇನ್ನೂ ಕೆಲಸದಲ್ಲಿದ್ದೇನೆ ಒಂದು ವೇಳೆ ದೀಕ್ಷಾ ಸ್ಥಾನ ತಗೊಂಡ್ರೆ ನಾನು ಅಧಿಕಾರ ಹೋಗ್ಬೋದು ಅಥವಾ ನನಗಿರುವಂಥ ಒಂದು ಅಧಿಕಾರದ ದಾಹ ಬಿದ್ದು ಹೋಗ್ಬೋದು ಅನ್ನುವಂಥ ಕೆಟ್ಟ ಭಾವನೆಯಿಂದ ಕೆಲವರು ರಕ್ಷಣೆ ಹೊಂದುವುದರಲ್ಲಿ ವಿಫಲರಾಗುವಂಥದ್ದನ್ನು ನೋಡುತ್ತೇವೆ ನಿಕೋದೇಮನ ಜೀವಿತದಲ್ಲಿ ಕೂಡ ಆತನು ಕ್ರಿಸ್ತು ಕ್ರಿಸ್ತನು ಸತ್ತು ಪುನರುತ್ಥಾನವಾಗಿ ಅನೇಕ ವರ್ಷಗಳಾದ ಮೇಲೆ ಆತನು ರಕ್ಷಣೆ ಹೊಂದಿದ ಪ್ರಿಯರೇ ಅದು ಪ್ರಯೋಜನ ಅಂತೀರಾ ಖಂಡಿತ ಇಲ್ಲ ಆದುದರಿಂದ ಸಮಾರ್ಯದ ಸ್ತ್ರೀ ಮಧ್ಯಾಹ್ನದ ಹೊತ್ತಿನಲ್ಲಿ ಆ ಬಾವಿಯ ಬಳಿಯಲ್ಲಿ ಕುಳಿತುಕೊಂಡಂಥ ಯೇಸುವನ್ನು ಭೇಟಿಯಾದಂಥ ಸಮಯದಲ್ಲಿ ಸ್ವಾಮಿ ಸಮಾರ್ಯದ ಸ್ತ್ರೀಗೆ ಹೇಳಿದಂಥ ಮಾತು ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗಿಲ್ಲ ನಮ್ಮೆಲ್ಲರಿಗೂ ಅದು ದೃಷ್ಟಾಂತ ಗೊತ್ತಿದೆ ಅದರಲ್ಲಿ ನಾವು ತಿಳ್ಕೊಳ್ಬೇಕಾಗಿ ಕ್ರಿಸ್ತನ ಒಂದೇ ಒಂದು ಬೋಧನೆ ಮೂಲಕವಾಗಿ ಆ ಸಮಾರ್ಯದ ಸ್ತ್ರೀ ತನ್ನ ಜೀವಿತವನ್ನ ಕರ್ತನಿಗೆ ಕೊಟ್ಟಳು ಎಂಬುದಾಗಿ ನಾವು ನೋಡುತ್ತೇವೆ ಆದರೆ ಅಲ್ಲಿ ಸಮಾರ್ಯದ ಸ್ತ್ರೀ ಯಾವ ಕಾರಣಕ್ಕೂ ಸೈತಾನನಿಗೆ ಅಲ್ಲಿ ಪ್ರವೇಶವನ್ನು ಮಾಡಿಕೊಡುವುದಕ್ಕೆ ಇಷ್ಟಪಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಎರಡನೇ ಭಾಗಕ್ಕೆ ಬರುವುದಾದರೆ ಕಾಯಿನ ತನ್ನ ತಮ್ಮನಾದಂತಹ ಏಬೇಲನನ್ನು ಕೊಂದು ಹಾಕುವಂತ ನೋಡುತ್ತೇವೆ ಯಾಕೆಂದರೆ ಆ ಒಂದು ಜೀವಿತದಲ್ಲಿ ಆ ಒಂದು ಕೋಪ ಆ ಒಂದು ದ್ವೇಷ ಅನ್ನುವಂಥದ್ದು ಆ ಒಂದು ಕಾಯಿನನಲ್ಲಿ ಬಂತು ಎಂಬುದನ್ನು ನೋಡುತ್ತೇವೆ ಯಾಕೆಂದರೆ ದೇವರು ಏಬೆಲನ ಯಜ್ಞವನ್ನು ಮೆಚ್ಚಿದನು ಕಾಯಿನನ ಎ ಯಜ್ಞವನ್ನು ಮೆಚ್ಚಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಒಂದು ವೇಳೆ ದೇವರು ನಮ್ಮ ಜೀವಿತದಲ್ಲಿ ಕೂಡ ಒಬ್ಬರ ಪ್ರಾರ್ಥನೆಯನ್ನು ಕೇಳಬಹುದು ಒಂದು ವೇಳೆ ಒಬ್ಬರ ಪ್ರಾರ್ಥನೆಯನ್ನು ಕೇಳದೇ ಇರಬಹುದು ಆ ಪ್ರಾರ್ಥನೆ ಕೇಳೋದಕ್ಕೆ ನಮ್ಮ ಹಿಂದಿನ ಜೀವಿತ ಏನಾಗಿದೆ ಅಂತೇಳಿ ನಾವು ತಿಳಿದುಕೊಂಡು ಅದನ್ನು ಸರಿಪಡಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ ಓ ನಮ್ಮ ಪಕ್ಕದ ಮನೆಯಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಾರೆ ಆ ಸಭೆ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ ನನ್ನ ಸಭೆ ದಿನ ದಿನವೂ ಬಿದ್ದು ಹೋಗ್ತಾ ಇದೆ ಎಂಬುದಾಗಿ ಇನ್ನೊಂದು ಸಭೆ ಮೇಲೆ ಜಿಜ್ಞಾಸೆಯನ್ನು ಇಟ್ಟುಕೊಳ್ಳುವಂಥದ್ದಲ್ಲ ಅಥವಾ ಪಕ್ಕದ ಮನೆಯನ್ನು ನೋಡಿ ನಾವು ಅನೇಕ ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಪಡುವಂಥದ್ದಲ್ಲ ಪ್ರಿಯರೇ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಹೋಗುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ವಿಜ್ಞಾಪನೆಯನ್ನು ಕೇಳುವುದಕ್ಕೆ ಶಕ್ತನಾಗಿದ್ದಾನೆ ಆದುದರಿಂದ ನೋಡಿ ಆ ಕಾಯಿನ ಮತ್ತು ಆ ಏಬೆಲಿನ ಜೀವಿತದಲ್ಲಿ ಸೈತಾನನ ಪ್ರವೇಶ ಹೇಗೆ ಬಂತು ಎಂಬುದಾಗಿ ನೋಡುತ್ತೇವೆ ಕೆ ಕೇವಲ ಒಂದು ಕೋಪದಿಂದ ಒಬ್ಬನ ಕೊಲೆ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಘಟನೆ ನಡೆಯಬಹುದು ಮೂರನೇದಾಗಿ ನಾವು ನೋಡುತ್ತೇವೆ ನಾವು ಅದನ್ನು ಆದಿಕಾಂಡ ಆರನೇ ಅಧ್ಯಾಯ ಐದನೇ ವಚನದಲ್ಲಿ ನೋಡುತ್ತೇವೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದುಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೋಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಇಲ್ಲಿ ದೇವರು ಮನುಷ್ಯನಿಗೆ ಪಾಪ ಮಾಡಿದಂಥ ಮನುಷ್ಯರಿಗೆ ಒಂದು ಅವಕಾಶವನ್ನು ನೋಹನ ಮೂಲಕವಾಗಿ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ ಆದರೂ ಕೂಡ ಸೈತಾನನ ಪ್ರವೇಶ ಯಾವ ರೀತಿಯಲ್ಲಿತ್ತು ಎಂಬುದಾಗಿ ನೋಡುವಾಗ ಆ ನೂರ ಇಪ್ಪತ್ತು ವರ್ಷಗಳ ಕಾಲ ಆ ಸುವಾರ್ತೆಯನ್ನು ಸಾರಿದಂಥ ನೋಹನ ಮಾತನ್ನು ಕೇಳುವುದರಲ್ಲಿ ಆಗಿನ ಕಾಲದ ಮನುಷ್ಯ ಸಂತತಿ ವಿಫಲವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಯಾಕೆಂದರೆ ಸೈತಾನನು ಎಲ್ಲರ ಮನಸ್ಸನ್ನು ಮಂಕು ಮಾಡಿದನು ಎಂಬುದಾಗಿ ನೋಡುತ್ತೇವೆ ಇವತ್ತು ಕೂಡ ನಾವು ಮಾಧ್ಯಮದ ಮೂಲಕವಾಗಿ ಸುವಾರ್ತೆಯನ್ನು ಸಾರುತ್ತಾ ಇದ್ದೇವೆ ಮನೆ ಮನೆಗಳಿಗೆ ಭೇಟಿ ಭೇಟಿ ನೀಡಿ ಸುವಾರ್ತೆ ಸಾರುತ್ತಾ ಇದ್ದೇವೆ ಅನೇಕ ಹಳ್ಳಿಗಳಿಗೆ ಹೋಗಿ ಸುವಾರ್ತಿಯನ್ನು ಸಾರುತ್ತಾ ಇದ್ದೇವೆ ಅನೇಕ ಪಟ್ಟಣಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾ ಇದ್ದೇವೆ ಆದರೆ ಸೈತಾನನು ಸುವಾರ್ತೆಯನ್ನು ಕೇಳುವಂತ ಜನರ ಮನಸ್ಸನ್ನು ಮಂಕು ನಾವು ನೋಡುತ್ತೇವೆ ಇದೆಲ್ಲವೂ ಕೂಡ ಅಂತ್ಯ ಕಾಲದಲ್ಲಿ ಒಂದು ಘಟನೆ ಎಂಬುದಾಗಿ ನೋಡುತ್ತೇವೆ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಾವು ಹೋಗುವುದಾದರೆ ಕ್ರಿಸ್ತನಿಂದ ನಮಗೆ ಬಿಡುಗಡೆ ಸಿಗುತ್ತೆ ಪ್ರಿಯರೇ ಯಾವಾಗ ನಾವು ಸೈತಾನನನ್ನು ಅನುಸರಿಸಿ ಹೋಗುವುದಾದರೆ ಅನೇಕ ಕಷ್ಟಗಳನ್ನು ನಾವು ಕುಟುಂಬದಲ್ಲಿ ಬರಮಾಡಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಆದುದರಿಂದ ನೋಹನ ಕಾಲದಲ್ಲಿ ಕೂಡ ದೇವರು ಒಂದು ಅವಕಾಶವನ್ನು ಕೊಟ್ಟರೂ ಕೂಡ ಕೇವಲ ಆ ಒಂದು ನಾವೆಯಲ್ಲಿ ಎಂಟು ಜನ ಮಾತ್ರ ರಕ್ಷಣೆಯನ್ನು ಹೊಂದಿದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯ ವೀಕ್ಷಕರೇ ನಾಲ್ಕನೇದಾಗಿ ನಾವು ನೋಡುವಾಗ ಆ ಒಂದು ಬಾಬೆಲ್ ಗೋಪುರವನ್ನು ಕಟ್ಟುವುದಕ್ಕೆ ಅವರು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ಆ ಒಂದು ಬಾಬೇಲ್ ಗೋಪುರದ ಮೂಲಕವಾಗಿ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಒಂದರಿಂದ ಒಂಬತ್ತು ವಚನಗಳ ತನಕ ಓದುವುದಾದರೆ ಜನರ ಒಂದು ಆಲೋಚನೆ ಓ ನಾವು ದೇವರಿಗೆ ಸರಿ ಸಮಾನರಾಗಿ ಜೀವಿಸೋಣ ನಾವು ಆ ದೇವರ ಆ ಪರಲೋಕವನ್ನು ಮುಟ್ಟೋಣ ಎಂಬುದಾಗಿ ಅವರ ಒಂದು ಕೆಟ್ಟ ಆಲೋಚನೆಗಳ ಮೂಲಕವಾಗಿ ಅವರು ಎಲ್ಲ ಒಂದು ಇಟ್ಟಿಗೆಯನ್ನು ಮಾಡಿಕೊಂಡು ಆ ಒಂದು ಬೃಹತ್ತಾದಂಥ ಬಾಬೆಲ್ ಗೋಪುರವನ್ನು ಕಟ್ಟುವುದಕ್ಕೆ ಪ್ರಯತ್ನಿಸುವಂಥದನ್ನು ನೋಡುತ್ತೇವೆ ಪ್ರಯತ್ನ ಪಡುವಂಥದ್ದನ್ನು ನಾವು ನೋಡುತ್ತೇವೆ ಆದರೆ ದೇವರು ನಾವು ಐದನೇ ವಚನ ನೋಡುತ್ತೇವೆ ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣದ ಗೋಪುರವನ್ನು ನೋಡುವುದಕ್ಕೆ ಯಹೋವನು ಇಳಿದು ಬಂದನು ನೋಡಿದ ಮೇಲೆ ಆತನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನೂ ಆಲೋಚಿಸಿದರು ಇವರಿಗೆ ಅಸಾಧ್ಯವಲ್ಲ ಎಂಬುದಾಗಿ ದೇವರು ಆ ಮನುಷ್ಯನ ಆಲೋಚನೆಗಳನ್ನು ತಿಳಿದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯ ವೀಕ್ಷಕರೇ ಈ ಒಂದು ವಾಕ್ಯದ ಭಾಗದ ಮೂಲಕವಾಗಿ ಇವತ್ತು ನಾವು ನೀವು ಕಲಿಯಬೇಕಾದಂಥ ಪ್ರಾಮುಖ್ಯವಾದಂಥ ಅಂಶ ಅರಿತುಕೊಳ್ಳಬೇಕಾದಂಥ ಪ್ರಾಮುಖ್ಯವಾದ ಅಂಶ ನಾವು ಯಾವಾಗಲೂ ಕೂಡ ದೇವರನ್ನು ಪರೀಕ್ಷೆ ಮಾಡುವುದಕ್ಕೆ ಹೋಗಬಾರದು ಎಷ್ಟೋ ಸಾರಿ ನಾವು ದೇವರನ್ನು ಪರೀಕ್ಷೆ ಮಾಡುವುದಕ್ಕೆ ಹೋಗುತ್ತೇವೆ ಈ ದೇವರನ್ನು ಪರೀಕ್ಷೆ ಮಾಡುವುದಕ್ಕೆ ಮೂಲ ಕಾರಣನು ಸೈತಾನನು ಪ್ರಿಯರೇ ನಾವು ಯಾವತ್ತೂ ದೇವರನ್ನು ಪರೀಕ್ಷೆ ಮಾಡುವುದಕ್ಕೆ ಹೋಗಬಾರದು ದೇವರು ನಮ್ಮ ಪ್ರತಿಯೊಂದು ವಿಚಾರಗಳನ್ನು ನಮ್ಮ ಆಲೋಚನೆಗಳನ್ನು ಆತನು ತಿಳಿದುಕೊಂಡಿರುವಂಥ ದೇವರಾಗಿದ್ದಾನೆ ಆ ದೇವರಿಗೆ ನಿಮ್ಮ ಹೃದಯಗಳನ್ನು ಕೊಡುವಂಥದ್ದೇ ಬಹಳ ಪ್ರಾಮುಖ್ಯ ಆದುದರಿಂದ ಪ್ರಿಯ ಈ ಸಂದೇಶದ ಮೂಲಕವಾಗಿ ಭೂಮಿಗೆ ಯಾವ ರೀತಿಯಲ್ಲಿ ಯುದ್ಧ ಪ್ರಾರಂಭವಾಯಿತು ಎಂಬುದಾಗಿ ನೋಡುತ್ತೇವೆ ಆದಾಮ ಹೌಳ ಮೂಲಕವಾಗಿ ಏದೇನು ತೋಟದಲ್ಲಿ ಸೈತಾನನ ಪ್ರವೇಶವಾಯಿತು ಕಾಯಿನ ತನ್ನ ತಮ್ಮನಾದಂಥ ಏ ಬೆಲೆಯನ್ನು ಕೊಂದು ಹಾಕುವುದರ ಮೂಲಕವಾಗಿ ಕೊಲೆ ಅನ್ನುವಂಥದ್ದು ದ್ವೇಷ ಅನ್ನುವಂಥದ್ದು ಭೂಮಿಗೆ ಪ್ರವೇಶವಾಯಿತು ಇದೆಲ್ಲವೂ ಕೂಡ ಒಂದು ದೊಡ್ಡ ಯುದ್ಧ ಪ್ರಿಯರೇ ನೋಹನ ಕಾಲದಲ್ಲಿ ಜನರು ವಾಕ್ಯವನ್ನು ಕೇಳುವುದಕ್ಕೆ ಸೈತಾನನ್ನು ಅವರ ಮನಸ್ಸನ್ನು ಮಂಕು ಮಾಡಿದನು ಎಂಬುದಾಗಿ ನೋಡುತ್ತೇವೆ ಇದು ಕೂಡ ಒಂದು ದೊಡ್ಡ ಘೋರ ಯುದ್ಧ ಎಂಬುದಾಗಿ ನೋಡುತ್ತೇವೆ ಜನರು ಆ ಒಂದು ಬಾಬೆಲ್ ಗೋಪುರವನ್ನು ಕಟ್ಟುವುದಕ್ಕೆ ಅವರು ತಮ್ಮ ಎಲ್ಲ ಒಂದು ಪ್ರಯತ್ನಗಳಿಂದ ದೇವರನ್ನು ಪರೀಕ್ಷೆ ಮಾಡುವುದಕ್ಕೆ ಹೋದರು ಎಂಬುದಾಗಿ ನೋಡುತ್ತೇವೆ ಆದರೆ ಇಂಥ ಎಲ್ಲ ವಿಚಾರಗಳಲ್ಲಿ ನಾವು ಯಾವತ್ತೂ ದೇವರನ್ನು ಪರೀಕ್ಷೆ ಮಾಡಬಾರದು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ ಆಮೇನ್ ಪ್ರಾರ್ಥನೆ ಮಾಡೋಣ ಜೀವಸ್ವರೂಪನಾದ ದೇವರೇ ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಬೇಕಾದಂಥ ನಿನ್ನ ದೈವಿಕ ಆಶೀರ್ವಾದ ಕೃಪೆಯನ್ನು ಕೊಡುವುದರ ಮೂಲಕವಾಗಿ ಇವರೆಲ್ಲರನ್ನ ಬಲಪಡಿಸು ಇವರಿಗೆ ಬೇಕಾದಂಥ ನಿನ್ನ ಕೃಪವರಗಳನ್ನು ಹೇರಳವಾಗಿ ದಯಪಾಲಿಸೆಂದು ಏಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಮನವಿಗಳಿರುವುದಾದರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ತಾವು ತಿಳಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ ಆಮೇನ್